ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಗಣಿತ ವಿಡಿಯೋ ಪಾಠಕ್ಕೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವೀಡಿಯೋ ಕ್ಲಾಸಲ್ಲಿ ನೀವು ಸಂಖ್ಯಾಶಾಸ್ತ್ರ ಇದರಲ್ಲಿ ಬರುವ ಎರಡು ಪರಿಕಲ್ಪನೆಗಳು ಸರಾಸರಿ ಮತ್ತು ಬಹುಲಕದ ಬಗ್ಗೆ ತಿಳಿದುಕೊಂಡಿದ್ದೀರಿ ಇವತ್ತಿನ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬರುವ ಮೂರನೇ ಪರಿಕಲ್ಪನೆ ಮಧ್ಯಾಹ್ಕದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರರಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಬಿಡಿಸೋಣ ನಂತರ ಜೂನ್ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೊಟ್ಟಿರುವ ಮೂರು ಅಂಕದ ಒಂದು ಪ್ರಶ್ನೆ ಮಧ್ಯಾಂಕ ಕಂಡುಹಿಡಿಯಿರಿ ಇದನ್ನು ಬಿಡಿಸೋಣ ಮತ್ತು ಕೆಲವೊಂದು ಲೆಕ್ಕಗಳು ನಿಮಗೆ ಹೋಮ್ವರ್ಕ್ ನೀಡ್ತಾ ಇದ್ದೀನಿ ಇದನ್ನು ನೀವು ಬಿಡಿಸಿ ಉತ್ತರವನ್ನು ಚೆಕ್ ಮಾಡಿ ಬನ್ನಿ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರರಲ್ಲಿರುವ ಮೊದಲನೇ ಸಮಸ್ಯೆಯನ್ನು ಬಿಡಿಸೋಣ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನ ಆವೃತ್ತಿ ವಿತರಣೆಯು ಒಂದು ಪ್ರದೇಶದ ಅರವತ್ತೆಂಟು ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನು ನೀಡುತ್ತಿದೆ ದತ್ತಾಂಶಗಳ ಮಧ್ಯಾಂಕ ಸರಾಸರಿ ಮತ್ತು ಬಹುಲಕವನ್ನು ಕಂಡುಹಿಡಿದು ಅವುಗಳನ್ನು ಹೋಲಿಸಿ ಇಲ್ಲಿ ದತ್ತಾಂಶಗಳು ನೀಡಿದ್ದಾರೆ ಇದರ ಮಧ್ಯಾಂಕ ಸರಾಸರಿ ಬಹುಲಕವನ್ನು ಕಂಡುಹಿಡಿಬೇಕು ಸರಾಸರಿ ಮತ್ತು ಬಹುಲಕದ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಇವತ್ತಿನ ತರಗತಿಯಲ್ಲಿ ನಾವು ಮಧ್ಯಾಂಕವನ್ನು ಕಂಡುಹಿಡಿಯೋಣ ಪ್ರಶ್ನೆಯಲ್ಲಿ ಎರಡೂ ಕಾಲಮ್ಸ್ ಇವೆ ವರ್ಗಾಂತರ ಮತ್ತು ಆವೃತ್ತಿ ಮಧ್ಯಾಂಕವನ್ನು ಕಂಡುಹಿಡಿಯಲು ಒಂದು ಎಕ್ಸ್ಟ್ರಾ ಕಾಲಮ್ ಹಾಕಬೇಕು ಇದು ಸಂಚಿತ ಆವೃತ್ತಿ ಆಗಿರುತ್ತದೆ ನಾವು ಸರಾಸರಿಯಲ್ಲಿ ನಾಲ್ಕು ಕಾಲಮ್ಸ್ ಹಾಕ್ತೀವಿ ಬಹುಲಕದಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ಬರೇ ಎರಡೇ ಕಾಲಮ್ಸ್ ಇರುತ್ತವೆ ಆದರೆ ಮಧ್ಯಾಂಕದಲ್ಲಿ ಮೂರು ಕಾಲಮ್ಸ್ ಹಾಕ್ತೀವಿ ಇಲ್ಲಿ ಮೊದಲನೇ ಕಾಲಂದಲ್ಲಿ ವರ್ಗಾಂತರಗಳನ್ನು ಬರೆಯಿರಿ ನೆಕ್ಸ್ಟ್ ಎರಡನೇ ಕಾಲಮ್ನಲ್ಲಿ ಗ್ರಾಹಕರ ಸಂಖ್ಯೆ ಆವೃತ್ತಿ ಬರೆಯಿರಿ ಈ ಆವೃತ್ತಿಗಳನ್ನು ಕೂಡಿಸಿ ನಾಲ್ಕು ಐದು ಹದಿಮೂರು ಇಪ್ಪತ್ತು ಹದಿನಾಲ್ಕು ಎಂಟು ನಾಲ್ಕು ಪ್ಲಸ್ ಮಾಡಿದಾಗ ಎನ್ ಬೆಲೆ ಇಲ್ಲಿ ಅರುವತ್ತೆಂಟು ಸಿಗುತ್ತದೆ ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಕಾಲಮ್ ಸಂಚಿತ ಆವೃತ್ತಿ ನಾವಿಲ್ಲಿ ಕಂಡುಹಿಡಿಬೇಕು ಇಲ್ಲಿ ಎಫ್ ಕಾಲಮ್ನಲ್ಲಿರುವ ಮೊದಲನೇ ಸಂಖ್ಯೆ ನಾಲ್ಕು ಅದೇ ಬರಿಬೇಕು ನೆಕ್ಸ್ಟ್ ಇದಕ್ಕೆ ಎರಡನೇ ಆವೃತ್ತಿ ಪ್ಲಸ್ ಮಾಡಿ ಒಂಬತ್ತು ಬರುತ್ತದೆ ಒಂಬತ್ತಕ್ಕೆ ನೆಕ್ಸ್ಟ್ ಆವೃತ್ತಿ ಹದಿಮೂರು ಪ್ಲಸ್ ಮಾಡಿ ಇಪ್ಪತ್ತೆರಡು ಬರುತ್ತದೆ ಇಪ್ಪತ್ತೆರಡಕ್ಕೆ ಮತ್ತು ಇಪ್ಪತ್ತನ್ನು ಪ್ಲಸ್ ಮಾಡಿ ನಲವತ್ತೆರಡು ಬರುತ್ತದೆ ನಲವತ್ತೆರಡಕ್ಕೆ ಮತ್ತು ಹದಿನಾಲ್ಕನ್ನು ಪ್ಲಸ್ ಮಾಡಿ ಐವತ್ತಾರು ಬರುತ್ತದೆ ಐವತ್ತಾರಕ್ಕೆ ಮತ್ತು ಎಂಟನ್ನು ಪ್ಲಸ್ ಮಾಡಿ ಅರವತ್ತ್ನಾಲ್ಕು ಬರುತ್ತದೆ ಅರವತ್ತ್ನಾಲ್ಕಕ್ಕೆ ನಾಲ್ಕನ್ನು ಪ್ಲಸ್ ಮಾಡಿ ಅರವತ್ತೆಂಟು ಬರುತ್ತದೆ ಇದು ಎನ್ ಬೆಲೆ ಅಷ್ಟೇ ಆಗಿರುತ್ತದೆ ಎನ್ ಬೆಲೆ ಆವೃತ್ತಿಗಳ ಮೊತ್ತ ಈಗ ನೆಕ್ಸ್ಟ್ ಮಧ್ಯಾಂಕ ಸೂತ್ರವನ್ನು ಬರೀಬೇಕು ಮಧ್ಯಾಂಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಬ್ರ್ಯಾಕೆಟ್ ಗುಣಿಸು ಹೆಚ್ ಎನ್ ಬೈ ಟು ಮೈನಸ್ ಸಿ ಎಫ್ ಬೈ ಎಫ್ ಈ ಎಲ್ ಬೆಲೆ ಸಿ ಎಫ್ ಬೆಲೆ ಎಫ್ ಬೆಲೆ ಹೆಚ್ ಬೆಲೆ ಈ ಕೋಷ್ಟಕದಿಂದ ಗುರುತಿಸೋಣ ಮೊದಲಿಗೆ ಎನ್ ಬೈ ಟು ಬೆಲೆ ಕಂಡುಹಿಡೀಬೇಕು ಅರವತ್ತೆಂಟು ಬೈ ಎರಡು ಅಂತಂದರೆ ಮೂವತ್ತ್ನಾಲ್ಕು ಈ ಮೂವತ್ತ್ನಾಲ್ಕು ಈ ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರುತ್ತದೆ ಎಂಬುದನ್ನು ನೋಡಬೇಕು ಮೊದಲನೇ ಸಂಚಿತ ಆವೃತ್ತಿ ನಾಲ್ಕು ನಮಗೆ ಬೇಕಾಗಿದ್ದು ಮೂವತ್ತ್ನಾಲ್ಕು ಇಲ್ಲಿ ಬರೀ ನಾಲ್ಕು ಅಷ್ಟೇ ಇದೆ ನೆಕ್ಸ್ಟ್ ಇಲ್ಲಿ ಬರೀ ಒಂಬತ್ತರವರೆಗೆ ಇದೆ ಇಲ್ಲಿ ಬರೀ ಇಪ್ಪತ್ತೆರಡರವರೆಗೆ ಇದೆ ಇಲ್ಲಿ ನೋಡಿ ನಲವತ್ತೆರಡು ಇದು ಮೂವತ್ತ್ನಾಲ್ಕರಿಂದ ಸ್ವಲ್ಪ ಹೆಚ್ಚಾಗಿದೆ ಅಂದರೆ ಈ ವರ್ಗಾಂತರದಲ್ಲಿ ನಮಗೆ ಎಲ್ ಮತ್ತು ಸಿ ಎಫ್ ಎಲೆ ಸಿಗುತ್ತದೆ ಸೊ ಇದನ್ನು ಈ ರೀತಿ ಗುರುತಿಸಿ ಆಯ್ಕೆ ಮಾಡಿರುವ ಈ ಸಂಚಿತ ಆವೃತ್ತಿಯ ಮೇಲಿನ ಸಂಚಿತ ಆವೃತ್ತಿಯನ್ನು ಪರಿಗಣಿಸಬೇಕು ಇದು ಸಿ ಇ ಎಫ್ ನೋಡಿ ಇಲ್ಲಿ ಮೇಲೆ ಸಿ ಎಫ್ ಇದೆ ಅದಕ್ಕಾಗಿ ಇದು ಸಿ ಎಫ್ ಆಗಿರುತ್ತದೆ ಇಲ್ಲಿ ಮೇಲೆ ಎಫ್ ಇದೆ ಅದಕ್ಕಾಗಿ ಇಪ್ಪತ್ತು ಎಫ್ ಆಗಿದೆ ಇದು ನೂರ ಇಪ್ಪತ್ತೈದು ಇದು ಕೆಳಮೀತಿ ಇದು ಎಲ್ ಬೆಲೆ ಆಗಿರುತ್ತದೆ ಹೆಚ್ ಬೆಲೆ ಈ ವರ್ಗಾಂತರದ ಗಾತ್ರ ಎಂಬತ್ತೈದರಿಂದ ಅರವತ್ತೈದನ್ನು ಮೈನಸ್ ಮಾಡಿದರೆ ನಮಗೆ ಇಪ್ಪತ್ತು ಸಿಗುತ್ತದೆ ಇದು ವರ್ಗಾಂತರ ಗಾತ್ರ ಹೆಚ್ ಬೆಲೆ ಆಗಿರುತ್ತದೆ ಮೊದಲಿಗೆ ಎಲ್ಲ ಬೆಲೆಗಳನ್ನು ಬರೆಯಿರಿ ಎಲ್ ಇಸ್ ಈಕ್ವಲ್ ಟು ನೂರ ಇಪ್ಪತ್ತೈದು ಎಫ್ ಇಸ್ ಈಕ್ವಲ್ ಟು ಇಪ್ಪತ್ತು ಸಿ ಎಫ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಗಮನಿಸಿ ಮಕ್ಕಳೇ ಇಪ್ಪತ್ತೆರಡು ಇದು ನಾವು ಆಯ್ಕೆ ಮಾಡಿರುವ ಸಂಚಿತ ಆವೃತ್ತಿಯ ಮೇಲಿನ ಆವೃತ್ತಿಯನ್ನು ಪರಿಗಣಿಸಬೇಕು ಹೆಚ್ ಇಸ್ ಈಕ್ವಲ್ ಟು ಇಪ್ಪತ್ತು ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿ ಎಲ್ ಬೆಲೆ ನೂರ ಇಪ್ಪತ್ತೈದು ಪ್ಲಸ್ ಬ್ರಾಕೆಟ್ ಎನ್ ಬೈ ಟು ಬೆಲೆ ಮೂವತ್ತ್ನಾಲ್ಕು ಮೈನಸ್ ಸಿ ಎಫ್ ಇಪ್ಪತ್ತೆರಡು ಬೈ ಎಫ್ ಇಪ್ಪತ್ತು ಬ್ರಾಕೆಟ್ ಕ್ಲೋಸ್ ಗುಣಿಸು ಇಪ್ಪತ್ತು ನೂರ ಇಪ್ಪತ್ತೈದು ಪ್ಲಸ್ ಮೂವತ್ತ್ನಾಲ್ಕರಿಂದ ಇಪ್ಪತ್ತೆರಡನ್ನು ಮೈನಸ್ ಮಾಡಿ ಹನ್ನೆರಡು ಬೈ ಇಪ್ಪತ್ತು 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 ಕ್ಯಾನ್ಸಲ್ ಆಗಿ ನೂರ ಇಪ್ಪತ್ತೈದು ಪ್ಲಸ್ ಹನ್ನೆರಡು ಇದನ್ನು ಪ್ಲಸ್ ಮಾಡಿದಾಗ ನೂರ ಮೂವತ್ತೇಳು ನಮಗೆ ಸಿಗುತ್ತದೆ ಇಲ್ಲಿ ವರ್ಗಾಂತರದಲ್ಲಿ ಮಾಸಿಕ ಬಳಕೆ ಯೂನಿಟ್ಗಳಲ್ಲಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನೂರ ಮೂವತ್ತೇಳು ಯೂನಿಟ್ಸ್ ಎಂದು ಬರೆಯಿರಿ ಈ ಪರಿಕಲ್ಪನೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಬೇಕು ಅಂತಂದರೆ ಮತ್ತೊಂದು ಲೆಕ್ಕವನ್ನು ಬಿಡಿಸೋಣ ಈ ಸಮಸ್ಯೆ ಜೂನ್ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಗಣಿತ ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಅಂಕಗಳಿಗೆ ಕೊಟ್ಟಿದ್ದರು ಮೇಲಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಬನ್ನಿ ಇದನ್ನು ಬಿಡಿಸೋಣ ಮೊದಲು ಇಲ್ಲಿ ಕೋಷ್ಟಕವನ್ನು ರೆಡಿ ಮಾಡ್ಕೋಬೇಕು ಪ್ರಶ್ನೆಯಲ್ಲಿ ಎರಡು ಕಾಲಮ್ಸ್ ಇವೆ ವರ್ಗಾಂತರ ಮತ್ತು ಆವೃತ್ತಿ ಇಲ್ಲಿ ಒಂದು ಎಕ್ಸ್ಟ್ರಾ ಕಾಲಮ್ ಸಂಚಿತ ಆವೃತ್ತಿಗೋಸ್ಕರ ಹಾಕೋಬೇಕು ಮತ್ತು ಅಡ್ಡ ಸಾಲುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಡ್ಡ ಸಾಲುಗಳು ಹಾಕಬೇಕು ಪ್ರಶ್ನೆಯಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನು ಬರೆಯಿರಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ವರ್ಗಾಂತರ ಮತ್ತು ಆವೃತ್ತಿಯಲ್ಲಿ ಬರೆದಿದ್ದೇನೆ ನೆಕ್ಸ್ಟ್ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯಬೇಕು ಈ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯಲು ಆವೃತ್ತಿಯಲ್ಲಿರುವ ಮೊದಲನೇ ಸಂಖ್ಯೆ ಬರೀರಿ ನಂತರ ಇದಕ್ಕೆ ಎರಡನೇ ಆವೃತ್ತಿ ಎಂಟು ಪ್ಲಸ್ ಮಾಡಿ ಹದಿಮೂರು ಈ ಹದಿಮೂರಕ್ಕೆ ಮತ್ತು ಮೂರನೇ ಆವೃತ್ತಿ ಹತ್ತು ಪ್ಲಸ್ ಮಾಡಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಕ್ಕೆ ಮತ್ತು ನೆಕ್ಸ್ಟ್ ಆವೃತ್ತಿ ಪ್ಲಸ್ ಮಾಡಿ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಮತ್ತು ಮೂರನ್ನು ಪ್ಲಸ್ ಮಾಡಿ ಮೂವತ್ತು ಸಿಗುತ್ತದೆ ಎಲ್ಲ ಆವೃತ್ತಿಗಳನ್ನು ಪ್ಲಸ್ ಮಾಡಿದಾಗ ನಮಗೆ ಇಲ್ಲಿ ಕೂಡ ಎನ್ ಬೆಲೆ ಮೂವತ್ತು ಸಿಗುತ್ತದೆ ಈಗ ನೆಕ್ಸ್ಟ್ ಮಧ್ಯಾಂಕ ಸೂತ್ರವನ್ನು ಬರೀಬೇಕು ಮಧ್ಯಾಂಕ ಎಲ್ ಪ್ಲಸ್ ಬ್ರ್ಯಾಕೆಟ್ ಇಂಟು ಹೆಚ್ ಎನ್ ಬೈ ಟು ಮೈನಸ್ ಸಿ ಎಫ್ ಬೈ ಎಫ್ ನೆಕ್ಸ್ಟ್ ಎನ್ ಬೈ ಟು ಬೆಲೆ ಕಂಡುಹಿಡೀಬೇಕು ಮೂವತ್ತು ಬೈ ಎರಡು ಇದು ಹದಿನೈದು ಆಗುತ್ತದೆ ಈ ಎನ್ ಬೈ ಟು ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರುತ್ತದೆ ಎಂಬುದನ್ನು ನೋಡಬೇಕು ಈ ಮೊದಲನೇ ಆವೃತ್ತಿಯಲ್ಲಿ ಬರೀ ಐದರವರೆಗೆ ಸಂಖ್ಯೆಗಳಿವೆ ನೆಕ್ಸ್ಟ್ ಇಲ್ಲಿ ಹದಿಮೂರರವರೆಗೆ ಇದೆ ಇಲ್ಲಿ ಇಪ್ಪತ್ತ್ಮೂರು ಅಂದರೆ ಇದರೊಳಗೆ ನಮ್ಮ ಎನ್ ಬೈ ಟು ಬೆಲೆ ಸಿಗುತ್ತದೆ ಸೊ ಇದಕ್ಕಾಗಿ ಒಂದು ಸ್ಟಾರನ್ನು ಗುರುತಿಸಿ ಮತ್ತು ಇದೇ ಅಡ್ಡ ಸಾಲಿನಲ್ಲಿ ಈ ಥರ ಒಂದು ಮಾರ್ಕ್ ಮಾಡ್ಕೊಂಡು ಬಿಡಬೇಕು ಈ ಆಯ್ಕೆ ಮಾಡಿರುವ ಸಾಲಿನ ಮೇಲಿನ ಸಂಚಿತ ಆವೃತ್ತಿ ಇದನ್ನು ಹೀಗೆ ಗುರುತಿಸಿ ಇದು ಸಿ ಎಫ್ ಆಗಿರುತ್ತದೆ ಏಕೆಂದರೆ ನೋಡಿ ಇದು ಸಿ ಎಫ್ ಕಂಬ ಸಾಲಿನಲ್ಲಿದೆ ಅದಕ್ಕಾಗಿ ಈ ಆಯ್ಕೆ ಮಾಡಿರುವ ಕಂಬ ಸಾಲಿನ ಮೇಲಿನ ಸಂಚಿತ ಆವೃತ್ತಿ ಸಿ ಎಫ್ ಎಂದು ಗುರುತಿಸಿ ಈ ಆಯ್ಕೆ ಮಾಡಿರುವ ಹತ್ತು ಇದು ಎಫ್ ಕಂಬ ಸಾಲಿನಲ್ಲಿದೆ ಅದಕ್ಕಾಗಿ ಇದು ಎಫ್ ಅನ್ನು ಗುರುತಿಸಿ ಮತ್ತು ಎಪ್ಪತ್ತು ಕೆಳಮಿತಿ ಆಗಿರುತ್ತದೆ ಇದು ಎಲ್ ಎಂದು ಗುರುತಿಸಿ ಈ ಬೆಲೆಗಳನ್ನು ಮತ್ತೊಮ್ಮೆ ಬರೆಯಿರಿ ಎಲ್ ಬೆಲೆ ಎಪ್ಪತ್ತು ಎಫ್ ಬೆಲೆ ಹತ್ತು ಸಿ ಎಫ್ ಬೆಲೆ ಹದಿಮೂರು ಹೆಚ್ ಬೆಲೆ ವರ್ಗಾಂತರದ ಗಾತ್ರ ಯಾವುದೇ ಒಂದು ವರ್ಗಾಂತರವನ್ನು ಆಯ್ಕೆ ಮಾಡಿ ಮೇಲ್ಮಿತಿಯಿಂದ ಕೆಳಮಿತಿಯನ್ನು ಮೈನಸ್ ಮಾಡಿ ಇಲ್ಲಿ ಅರವತ್ತರಿಂದ ಐವತ್ತು ಮೈನಸ್ ಮಾಡಿದರೆ ನಮಗೆ ಹತ್ತು ಸಿಗುತ್ತದೆ ಈಗ ಎಲ್ಲ ಬೆಲೆಗಳನ್ನು ಸೂತ್ರದಲ್ಲಿ ಆದೇಶಿಸಿ ಎಲ್ ಬೆಲೆ ಎಪ್ಪತ್ತು ಪ್ಲಸ್ ಬ್ರ್ಯಾಕೆಟ್ ಎನ್ ಬೈ ಟು ಅಂದರೆ ಹದಿನೈದು ಮೈನಸ್ ಸಿ ಎಫ್ ಹದಿಮೂರು ಬೈ ಎಫ್ ಬೆಲೆ ಹತ್ತು ಬ್ರ್ಯಾಕೆಟ್ ಕ್ಲೋಸ್ ಇಂಟು ಹತ್ತು ಎಪ್ಪತ್ತು ಪ್ಲಸ್ ಹದಿನೈದರಿಂದ ಹದಿಮೂರು ಮೈನಸ್ ಮಾಡಿದಾಗ ಎರಡು ಬೈ ಹತ್ತು ಗುಣಿಸು ಹತ್ತು 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 ಕ್ಯಾನ್ಸಲ್ ಆಗಿ ನಮಗೆ ಎಪ್ಪತ್ತು ಪ್ಲಸ್ ಎರಡು ಸಿಗುತ್ತದೆ ಎಪ್ಪತ್ತು ಪ್ಲಸ್ ಎರಡು ಎಪ್ಪತ್ತೆರಡು ಇದು ನಮಗೆ ಬೇಕಾಗಿರುವ ಮಧ್ಯಾಂಕ ಇದೇ ರೀತಿಯ ಕೆಲವೊಂದು ಸಮಸ್ಯೆಗಳು ಇಲ್ಲಿ ಹೋಮ್ವರ್ಕ್ ನೀಡ್ತಾ ಇದ್ದೀನಿ ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಹ್ನವನ್ನು ಕಂಡುಹಿಡಿಯಿರಿ ಇವೆಲ್ಲ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದರು ಇದರ ಉತ್ತರ ಕೂಡ ಇಲ್ಲಿ ಕೊಟ್ಟಿದ್ದೇನೆ ನೀವು ಲೆಕ್ಕವನ್ನು ಬಿಡಿಸಿ ಉತ್ತರವನ್ನು ಚೆಕ್ ಮಾಡಬೇಕು ಈ ಸಂಖ್ಯಾಶಾಸ್ತ್ರ ಅಧ್ಯಾಯದಲ್ಲಿ ಮೂರು ಪರಿಕಲ್ಪನೆಗಳಿವೆ ಸರಾಸರಿ ಬಹುಲಕ ಮಧ್ಯಾಂಕ ಈ ಮೂರೂ ಪರಿಕಲ್ಪನೆಗೂ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಹಿಂದಿನ ವಿಡಿಯೋ ಕ್ಲಾಸ್ಗಳಲ್ಲಿ ಸರಾಸರಿ ಮತ್ತು ಬಹುಲಕದ ಬಗ್ಗೆ ನೋಡಿದ್ದೀರಿ ಇವತ್ತಿನ ತರಗತಿಯಲ್ಲಿ ಮಧ್ಯಾಂಕ ಬಗ್ಗೆ ತಿಳ್ಕೊಂಡಿದ್ದೀರಿ ಈ ಮೂರೂ ಪರಿಕಲ್ಪನೆಗಳು ಸರಿಯಾಗಿ ಅರ್ಥ ಮಾಡಿಕೊಂಡು ಕೊಟ್ಟಿರುವ ಹೋಮ್ವರ್ಕನ್ನು ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಇದೇ ರೀತಿಯ ವಿಡಿಯೋಗಳನ್ನು ವೀಕ್ಷಿಸಲು ನಾಜ್ ಗುಲ್ಬರ್ಗಾ ಈ ಚಾನೆಲ್ನಲ್ಲಿರುವ ಪ್ಲೇಲಿಸ್ಟ್ ಸ್ಕೋರ್ ಮೋರ್ ಸೀರೀಸ್ ವೀಕ್ಷಿಸಿ ಓಕೆ ತಮಗೆಲ್ಲರಿಗೂ ಧನ್ಯವಾದಗಳು